ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆ ಅವಾಂತರದಿಂದ ಸಾಕಷ್ಟು ಜನರು ತತ್ತರಿಸಿ ಹೋಗುತ್ತಿದ್ದಾರೆ. ಇನ್ನು ಇಲ್ಲೊಂದು ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸದೆ ಹಾಗೆ ಬಿಟ್ಟಿದ್ದಾರೆ. ಸ್ವಚ್ಛತೆ ಇಲ್ಲದೆ ಹೂಳು ಸೊಳ್ಳೆಗಳ ತಾಣವಾಗಿದೆ ನೀರಿನ ಟ್ಯಾಂಕ್. ಇದೀಗ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ವರ್ಷಗಳಿಂದ ನೀರಿನ ಟ್ಯಾಂಕ್ಗೆ ಸ್ವಚ್ಛತೆ ಭಾಗ್ಯವೇ ಸಿಕ್ಕಿಲ್ಲ. ಸ್ವಚ್ಛತೆ ಇಲ್ಲದ ನೀರನ್ನು ಗ್ರಾಮಸ್ಥರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ಯಾಂಕರ್ ನೀರು ಕುಡಿಯಬೇಕಾಗಿರುವ ಪರಿಸ್ಥಿತಿ ಈಗ ಜನರದಾಗಿದೆ. ಅಲ್ಲಿ ಪಾವಗಡ ಜಿಲ್ಲೆಯ ಎರ್ರಪಾಳ್ಯ ಗ್ರಾಮದ ಜನರ ದುಸ್ಥಿತಿ ಇದಾಗಿತ್ತು. ಸ್ವಚ್ಛತೆ ಇಲ್ಲದ ಹೂಳು ಸೊಳ್ಳೆಗಳ ತಾಣವಾಗಿದೆ ಟ್ಯಾಂಕರ್. ಅದೇ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ, ಸ್ವಚ್ಛತೆ ಕೂಡ ಮಾಡಿಲ್ಲ ಟ್ಯಾಂಕರ್. ಹಾಗೆ ಜನರು ಅದೇ ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಈ ನೀರು ಕುಡಿದು ಅನೇಕ ಗ್ರಾಮಸ್ಥರು ಆಸ್ಪತ್ರೆಗೆ ಸೇರಿದ್ದಾರೆ. ಇನ್ನು ಸುಮಾರು 1000 ಜನಸಂಖ್ಯೆ ಇರುವಂತಹ ಗ್ರಾಮ ಇದು ಎರ್ರಪಾಳ್ಯ ಗ್ರಾಮ. ಆದರೂ ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಇದೆ, ಆದರೆ ಸ್ವಚ್ಛತೆ ಇಲ್ಲ. ಟ್ಯಾಂಕ್ ಕೂಡ ಅಲ್ಲಿ ಸ್ವಚ್ಛತೆ ಮಾಡಿಲ್ಲ. ಅದೇ ನೀರು ಜನರು ಬಳಕೆ ಮಾಡ್ತಾ ಇದ್ದಾರೆ, ಅದೇ ನೀರನ್ನ ಕುಡಿದು ಆಸ್ಪತ್ರೆಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಎದುರಾಗಿದೆ. ಇನ್ನು ಎಷ್ಟೇ ಬಾರಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಯಾವುದೋ ಒಂದು ನೀರು ಕುಡಿರಿ ಅಂತ ಸುಮ್ಮನೆ ಆಗಿದ್ದಾರೆ ಅವರು ಕೂಡ. ಇತ ಪಿಡಿಒ ರಾಘವೇಂದ್ರನ್ ಅವರಿಗೆ ಕರೆ ಮಾಡಿದ್ರೆ ಕರೆ ಕೂಡ ಅಲ್ಲಿ ಸ್ವೀಕರಿಸ್ತಾ ಇಲ್ಲ ಅವರು ಅನ್ನೋದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿ ಸ್ವತಃ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿಡಿಒ ಸೇರಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದ ಜನರು ನಾನಾ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಸ್ವಚ್ಛತೆ ಮಾಡಿಸಿ ಮೊದಲು ಅಂತ ಅಲ್ಲಿ ಹೇಳ್ತಿದ್ದಾರೆ ಗ್ರಾಮಸ್ಥರು. ಯಾಕಂದ್ರೆ ಇದೇ ನೀರು ಕುಡಿಬೇಕು, ಇನ್ನು ಬೇರೆ ಮಾರ್ಗ ಇಲ್ವಾ ಇದಕ್ಕೆ? ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆದ್ರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಸಾಕಷ್ಟು ಬಾರಿ ನಾವು ಅಧಿಕಾರಿಗಳ ಗಮನಕ್ಕೂ ತಂದಿದೀವಿ, ಅವ್ರು ಮಾತ್ರ ಕ್ಯಾರೆ ಅಂತ ಇಲ್ಲ. ಇನ್ನು ಫೋನ್ ಮಾಡಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಅವರು ಕೂಡ ಆರಾಮಾಗಿದ್ದಾರೆ, ಬಂದಿದಾವೆ ನೀರು, ಯಾವುದೋ ಒಂದು ನೀರು ಕುಡ್ಕೊಂಡು ಆರಾಮಾಗಿರ್ರಿ ಅಂತ ಸುಮ್ಮನೆ ಆಗಿದ್ದಾರೆ ಅಧಿಕಾರಿಗಳು. ಆದ್ರೆ ಇದೇ ಪರಿಸ್ಥಿತಿ ಅವರಿಗೆ ಎದುರಾದಾಗ ಸುಮ್ಮನೆ ಇರ್ತಾರಾ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅಲ್ಲಿರುವಂತಹ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಬರೀ ಹುಳ ಹುಳ ಜಾಸ್ತಿ ಆಗಿದ್ದಾವೆ, ವಾಟರ್ ಮ್ಯಾನ್ಗಳು ಗಮನ ತಗೊಂಬಲ್ಲ, ಅವು ಕೊಡೋದು ಕಾಯಿಲೆಗಳು ಟೈಫಾಯ್ಡ್ ಜ್ವರ ಅವು ಎಲ್ಲ ಸುಡಗಾಡ ಆಗಿ ಸರ್ವನಾಶನ. ಡಾಕ್ಟ್ರುಗಳಿಗೆಲ್ಲ ಸಾಲುಗಳು ಮಾಡಿಕೊಂಡು ಆಗಿ ಸಾಲುಗಳು ತಗೊಂಡು ಅವ್ರ ಬಾಯಕ್ಕೆಕ್ಕಿ ಕಾಯಿಲೆಗಳು ವಾಸಿ ಆಗಿಲ್ಲ, ಬರೇ ಹುಳ ದಬ 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 ಅಂತ ಅಂತಂದ ಮಾಡೋ ಹೇಳು. ಜಿಲ್ಲಾಧಿಕಾರ ಗಮನ ಕೊಟ್ಟು ಒಳಗೆ ಟ್ಯಾಂಕ್ ಎಲ್ಲ ಕ್ಲೀನ್ ಆಗಿ ತೊಳೆದು ಬಿಟ್ಟು ಮಾಡ್ರಿ, ನಿಮ್ಗೆ ನಮಸ್ಕಾರ ಮಾಡ್ತೀನಿ, ನಮ್ದೊಂದು ಹೇಳ್ತೀನಪ್ಪ. ಟ್ಯಾಂಕಿನ ಕೆಳಗೆ ಎಲ್ಲ ಕಸ ಕಡ್ಡಿ ಹುಲ್ಲು ಮರಗಳು ಎಲ್ಲ ಸುತ್ತು ಗಲೀಜು, ಇದರಲ್ಲಿದ್ದ ಹುಳ ಬೀಳಕ್ಕೆ ಅವಕಾಶ ಆಗೈತಿ, ಇದೆಲ್ಲ ಕ್ಲೀನ್ ಮಾಡಿಕೊಡ್ರಿ ನೀವು ಮೇಲಾಧಿಕಾರಿಗಳು ಅಂತಂದು ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಹೇಳೋಕ್ಕೆ ಒಂದು ಕೆಲವಾರು ಮಾತುಗಳನ್ನು ಆಡುತ್ತಿದ್ದೆ. ಈ ಟ್ಯಾಂಕರ್ಗಳ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜನಗಳಿಗೆ ಒಳ್ಳೆಯ ನೀರು ಬರೋಂಗೆ ವ್ಯವಸ್ಥೆ ಮಾಡಿರಿ ಮೇಲಾಧಿಕಾರಿಗಳು ಅಂತಂದು ನಾನು ಸವನಯದಿಂದ ತಮ್ಮನ್ನು ಬೇಡಿಕೊಂತೀನಿ.
ಜನಗಳಿಗೆಲ್ಲ ಜ್ವರ ಟೈಫಾಯ್ಡ್ ಜ್ವರ ಉಷ್ಣತೆ ಜ್ವರ ಎಲ್ಲ ಅಟ್ಯಾಚ್ ಆಗಬಿಟ್ಟು ಪ್ರತಿ ದಿವಸ ಹಾಸ್ಪಿಟ್ಲಿಗೆ ರವಾನೆ ಆಗ್ತಾ ಇದ್ದಾರೆ ಜನಗಳು. ಅದು ಈಗ ತೊಟ್ಟಿ ಆಗಿರೋ ಒಳ್ಳೆಲ್ಲ ಕ್ಲೀನ್ ಆಗಮ್ಮ ಕ್ಲೀನ್ ಆಗಿ ಮಾಡಿಬಿಟ್ಟು ಒಳ್ಳೆ ನೀರು ನಮ್ಮ ಊರಿಗೆ ಅನುಕೂಲ ಮಾಡಿಕೊಳ್ಳ್ರಿ ಅಂತಂದು ನಾನು ಸಮನ್ವಯದಿಂದ ಬೇಡ್ಕೊಂತೀನಿ. ಇನ್ನೇನು ಇನ್ನೇನೋ ಪ್ರಾಬ್ಲಮ್ ಆಯ್ತಾ? ಅದ್ರಿ ಕೆಳಗೆಲ್ಲ ಮಾರುವಳೆ ಐತಿ ಎಲ್ಲ ಸೇತಾರು ಇದರಲ್ಲಿದ್ದ ಕಾಯಿಲೆಗಳು ಅಟ್ಯಾಚ್ ಆಗ್ತಾ ಇದೆ ನೀರಿಗೆ ಅಂತಂದು ನಾನು ಕೆಲವಾರು ಮಾತುಗಳನ್ನು ಮಾಡೋಕ್ಕೆ ಬಯಸಿದ್ದೇನೆ. ಇನ್ನೇನು ಟ್ಯಾಂಕ್ ಸ್ವಚ್ಛತೆ ಮಾಡದ ಕಾರಣ ಹುಳುಗಳ ತಾಣವಾಗಿದೆ ಇದು. ಜನರು ಇದೇ ನೀರು ಬಳಸ್ತಾ ಇದ್ದಾರೆ. ಈಗಾಗಲೇ ಗ್ರಾಮದಲ್ಲಿ ಅನೇಕ ಮಂದಿ ಈ ನೀರನ್ನ ಕುಡಿದು ಜ್ವರ ಕೆಮ್ಮು ಇತರ ರೋಗಿಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂತ ಅಲ್ಲಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಟ್ಯಾಂಕ್ ಮತ್ತು ಗ್ರಾಮದಲ್ಲಿ ಸ್ವಚ್ಛತಾ ಕೆಲಸ ಮಾಡಿಸಿ ಗ್ರಾಮಸ್ಥರ ಸಮಸ್ಯೆನ ಹೋಗಲಾಡಿಸಬೇಕು ನೀವು ಅಂತ ಅಲ್ಲಿ ಯರ್ರಪಾಳ್ಯದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಇನ್ನು ಇದೇ ನೀರನ್ನ ಕುಡಿದ್ರೆ ನಾವು ಹೇಗೆ ಬದುಕೋದು? ಅಧಿಕಾರಿಗಳ ಮನೆಯಲ್ಲಿ ಫಿಲ್ಟರ್ಗಳು ಇರ್ತವೆ, ಅವ್ರು ಕುಡಿತಾರೆ ಅಂತಹ ಸ್ವಚ್ಛತೆ ನೀರು. ಇನ್ನು ನಾವೇನ್ ಮಾಡ್ಬೇಕು ಅನ್ನೋದು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನುಲ್ಲಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸರ್, ಸರ್, ಈಗ ಇಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ, ಟ್ಯಾಂಕರ್ ಸ್ವಚ್ಛತೆಗೊಳಿಸಿಲ್ಲ, ಆದ್ರೂ ಕೂಡ ಅದೇ ನೀರನ್ನ ಜನರು ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದರ ಕಡೆಗೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ, ಏನು ಆಗಿರ್ಬೋದು ಅಲ್ಲಿ ನಿಖರವಾದ ಮಾಹಿತಿ ಏನಿದೆ ಅಲ್ಲಿ? ಸ್ಥಳೀಯರು ಹಲವು ಬಾರಿ ಪಿಡಿಒ ಗಮನ ತಂದು ಸುಮಾರು ಒಂದೂವರೆ ವರ್ಷದ ಮೇಲೆ ಸ್ವಚ್ಛತೆ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಅದು ಸ್ವಚ್ಛತೆ ಮಾಡ್ತೀವಿ ಹುಳ ಬಿದ್ದಿದೆ ಅಂತ ಹೇಳ್ಬಿಟ್ಟು ಹಲವು ಬಾರಿ ಪಿಡಿಒ ಗಮನಕ್ಕೆ ತಂದ್ರು, ಕರೆಯನ್ನು ಕರೆ ಎತ್ತಲ್ವಂತೆ. ಜನಗಳಿಗೆ ಬಹಳ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಪಿಡಿಒ ಅವರ ಗಮನಕ್ಕೂ ನೀವ್ ಯಾವತ್ತಾದ್ರೂ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರ? ಇದ್ರ ಬಗ್ಗೆ ನಾವು ಒಂದ್ಸತಿ ಕರೆ ಮಾಡಿದೀವಿ, ಕರೆಯಲ್ಲ ಕೇಳೋಣ ಈ ವಿಷಯ ಬಂದ ನಮ್ಮ ದೂರು ಬಂದಾಗ ಇದ್ರ ಬಗ್ಗೆ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಕರೆ ಮಾಡಿದಾಗ ಅದ್ರ ಬಗ್ಗೆ ಅದ್ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಗಮನಕ್ಕೂ ಅದೇ ಸದಸ್ಯರಿಗೂ ಗಮನಕ್ಕೆ ತಂದಿದ್ದೀನಿ. ಈಗ ಅದ್ರ ಬಗ್ಗೆ ನಾನು ಸ್ಥಳೀಯ ಸದಸ್ಯರ ಗಮನಕ್ಕೆ ತಂದ್ರೆ ಸರ್ ನಾವು ಅದ್ರ ಬಗ್ಗೆ ಹೇಳಿದೀವಿ, ಬಟ್ ನಮ್ ಫೋನ್ ಸಹ ಫೋನ್ ಲಿಫ್ಟ್ ಮಾಡಲ್ಲ, ನಮ್ಮನ್ನ ನಿರ್ಲಕ್ಷ್ಯವಾಗಿ ನೋಡ್ತಾರೆ ಪಿಡಿಒ ಅಂತ ಹೇಳ್ತಾರೆ, ಸದಸ್ಯರನ್ನು ಸಹ ಆರೋಪ ಮಾಡ್ತಾರೆ. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ಅಲ್ಲಿ? ಈಗಾಗಲೇ ಅದು ಸ್ವಚ್ಛತೆ ಮಾಡಿದ್ರೆ ಸುಮಾರು ಒಂದು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ತಂದ್ರೆ ಸ್ಥಳೀಯರು. ಬಟ್ ಅಲ್ಲಿ ಎದೆ ಅಂತಲ್ಲ, ಅಲ್ಲಿ ಒಂದು ನೀರಿನ ಟ್ಯಾಂಕ್ ಬರೀ ಸ್ವಚ್ಛತೆ ಮಾಡ್ತಿಲ್ಲ, ಈಗ ಚರಂಡಿಗಳು ತುಂಬಿ ಸ್ವಚ್ಛತೆ ಮಾಡ ಹಾಗೆ ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಸಹ ದೂರುಗಳು ಕೇಳಬಂದಿರೋ. ಅಲ್ಲ, ಮತ್ತೆ ಈಗ ಜನರ ಆರೋಗ್ಯ ಸ್ಥಿತಿ ಹೇಗೆ ಅಂತ, ಆರೋಗ್ಯವಾಗಿದ್ದಾರ ಜನರು ಅಲ್ಲಿ? ಇತ್ತೀಚಿನ ದಿನಗಳಲ್ಲಿ ಮನೆಗೊಬ್ರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಆಸ್ಪತ್ರೆ ಹೋಗಿದಂತ ನಿದರ್ಶನಗಳು ಕಾಣಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರ ಸಾರ್ವಜನಿಕರಲ್ಲಿ. ಪ್ರತಿಯೊಬ್ಬ ಮನೆಯಲ್ಲಿ ಹುಷಾರಿಲ್ಲ, ಇತ್ತೀಚಿನ ಮಳೆ ಬರ್ತಾರ ಕಾರಣ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಇದಕ್ಕೆ ಯಾವುದೇ ಒಂದು ಡಿಡಿಟಿ ಪೌಡರ್ ಅಥವಾ ಏನೋ ಒಂದು ಸಿಂಪಡಿಸ್ರಿ, ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಹೇಳಿದ್ರೆ ಗಮನಕ್ಕೆ ತರ್ತಾ ಇಲ್ಲ. ಬಹಳ ಮಾಡ್ತಾ ಇದಾರ ಅಲ್ಲಿ, ಅದೇ ಈಗ ಆ ಗ್ರಾಮಕ್ಕೆ ಅದೇ ಟ್ಯಾಂಕ್ ಇಂದ ನೀರು ಬಳಕೆ ಆಗ್ತಿರೋದಂತ ಹೇಳ್ತಾರೆ. ಓಕೆ ಇಮ್ರಾನ್, ಧನ್ಯವಾದಗಳು ಉತ್ತಮ ಮಾಹಿತಿಗಾಗಿ. ಎಸ್ ನೋಡಿ, ಈಗ ಇಂತಹ ಇಷ್ಟೊಂದು ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಿದ್ರು ಕ್ಯಾರೆ ಅಂತ ಇಲ್ಲ, ಫೋನ್ ಮಾಡಿದ್ರು ಕೂಡ ಸ್ವೀಕರಿಸ್ತಾ ಇಲ್ಲ. ಇದೇ ನೀರನ್ನ ಕುಡಿಯುವಂತಹ ಪರಿಸ್ಥಿತಿ ಇದೆ, ಹಾಗೆ ಚರಂಡಿಗಳು ಕೂಡ ಹಾಗೆ ಬಿಟ್ಟಿದ್ದಾರೆ, ಎಲ್ಲೆಂದ್ರೆಲ್ಲ ಕಸಗಳು ಬಿದ್ದಿದ್ದಾವೆ. ಇದರಲ್ಲೇ ನಾವು ಬದುಕಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸಪೋಸ್ ಇಲ್ಲಿ ಮಕ್ಕಳು ಕೂಡ ಆಟ ಆಡುವಂತಹ ಜಾಗ ಇದಾಗಿರುತ್ತೆ, ಏನಾದ್ರೂ ಅಕಸ್ಮಾತ್ ಆಗಿ ಸೊಳ್ಳೆಗಳು ಏನಾದ್ರೂ ಕಚ್ಚಿದ್ರೆ ಡೆಂಗ್ಯೂ ಆಗುತ್ತೆ. ಇನ್ನು ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನೋದಕ್ಕಾಗಿ ಸಾಕಷ್ಟು ರೋಗಿಗಳು, ಸಾಂಕ್ರಾಮಿಕ ರೋಗಿಗಳು ಹರಡ್ತವೆ, ರೋಗಗಳು ಹರಡ್ತವೆ. ಇನ್ನು ಇಲ್ಲಿ ಜ್ವರ ಮತ್ತು ಕೆಮ್ಮು ಇತರೆ ರೋಗಿಗಳಿಗೆ ತುತ್ತಾಗ್ತಾ ಇದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ಮಾತಾಡ್ತೀನಿ.
ಯರ್ರಪಾಳ್ಯದ ಗ್ರಾಮಸ್ಥರಾದಂತಹ ಸಣ್ಣಮಲ್ಲ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇಂತಹ ಸ್ವಚ್ಛತೆ ಇಲ್ಲದ ಟ್ಯಾಂಕರ್ ನಿಂದಲೇ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ ಅಲ್ಲಿರುವ ಗ್ರಾಮಸ್ಥರು. ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ, ಅಧಿಕಾರಿಗಳ ಗಮನಕ್ಕೂ ತಂದಿದ್ರ? ಮೇಡಮ್, ಅಧಿಕಾರದ ಗಮನಕ್ಕೂ ತಂದಿದ್ವಿ ಪಿಡಿಒಗೆ. ಅವರು ಏನೋ ಗ್ರಾಮ ತಗಂಬಲಿಲ್ಲ. ಒಂದು 15 ದಿನ ಹಿಂದ್ಗಡೆನೆ ಫೋನ್ ಮಾಡಿದ್ದೆ. ಏನ್ ಹೇಳಿದ್ರು? ಫೋನ್ ಮಾಡಿದ್ರೆ ಅವರು ಹಿಂಗ್ ತಟ್ಟಿದ್ದು ಅದೆಲ್ಲ ಫೋಟೋ ತೆಗೆದು ಹಾಕಿರ್ಬಿಟ್ಟು ಅವ್ರು ಬರ್ಲಿಲ್ಲ. ಬರ್ದಿದ್ದಕ್ಕೆ ನಾವೇನ್ ಮಾಡಿದ್ವಿ, ಎಲ್ಲ ನಾವು ಟಿವಿ ಇದು ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟು ಮೇಡಮ್ ಕೊಟ್ರೆ ಅವ್ರು ಏನೇ ಇದಾದ್ರು ಇದು ಮಾಡ್ತೀವಿ. ಒಂದ್ ವರ್ಷ ಆಯ್ತು ಮೇಡಮ್ ಅದ್ರಾಗ ಹುಳ ಬಿದ್ದು ಎಲ್ಲ. ಅಲ್ಲ, ಒಂದ್ ವರ್ಷದಿಂದ ಇದೇ ನೀರ್ ಬಳಕೆ ಮಾಡ್ತಾ ಇದ್ದೀರಾ? ಇದೇ ನೀರ ಮೇಡಮ್. ಅಂದ್ರೆ ಜನರ ಸ್ಥಿತಿಗತಿಗಳು ಹೇಗೆ ಅಂತ ಆರೋಗ್ಯ ಎಲ್ಲ ಜ್ವರ ಬಂದು ಎಲ್ಲ ಟೈಫಾಯ್ಡ್ ಜ್ವರ ಮಲೇರಿಯಾ ಜ್ವರ ಎಲ್ಲ ಆಸ್ಪತ್ರೆಗೆ ಹೋಗ್ತಿದ್ದಾರೆ ಮೇಡಮ್. ಹಾಗಾದ್ರೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನ್ ಹೇಳ್ತಾರೆ? ಅವರು ಪಾಪ ಅವರು ಹೇಳಿದ್ದಾರೆ ಮೇಡಮ್, ಗ್ರಾಮ ಪಂಚಾಯತಿ ಅವರು ಹೇಳಿದ್ದಾರೆ ಇವು ಪಿಡಿಒಗೆ. ಅವ್ರು ಯಾವ್ದು ಕ್ರಮ ತಗೊಂಡು, ನಾನು ಹೊಸದಲ್ಲಿ ಬಂದಿದ್ದೀನಿ, ನಾನು ಯಾವ್ದು ಇದು ಮಾಡ್ತೀನಿ. ಅಲ್ಲ, ಒಂದು ವರ್ಷದಿಂದ ನೀವು ಇದೇ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀರಾ? ತಹಶೀಲ್ದಾರ್ ಏನಾದ್ರೂ ಭೇಟಿ ಮಾಡಿದ್ರ ಈ ವಿಷಯ ಬಗ್ಗೆ ಏನಾದ್ರೂ ಅವ್ರ ಹತ್ರ ಮಾತನಾಡಿದ್ರ? ಇಲ್ಲ ಮೇಡಮ್, ತಹಶೀಲ್ದಾರ್ ಹತ್ರ ಹೋಗಿಲ್ಲ. ಬಟ್ ಈಗ ಒಂದು ವರ್ಷದಿಂದ ಇರುವಂತಹ ಸಮಸ್ಯೆ ಇದು, ನೀವು ತಹಶೀಲ್ದಾರ್ ಅವರ ಗಮನಕ್ಕೂ ಕೂಡ ತರಬೇಕಾಗಿತ್ತು. ಇಲ್ಲ ಮೇಡಮ್, ಈ ಪಿಡಿ ಇದ್ರಲ್ಲ ಪಿಡಿ ಬಂದು ಹೇಳಿದ್ರು ಮೇಡಮ್. ಸಣ್ಣ ಪುಟ್ಟ ಮಕ್ಕಳು ಇರ್ತಾವೆ ಮನೆಯಲ್ಲಿ, ಅವರ ಗತಿ ಮೇಡಮ್ ಎಲ್ಲ ಜ್ವರ ಹೋಗಿ ಮೇಡಮ್ ಏರ್ಪಡಿ ಜನ ಎಲ್ಲ ದಿನ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗ್ತಿದಾರೆ ಮೇಡಮ್. ಇನ್ನು ಅಲ್ಲಿ ಊರಲ್ಲಿ ಯಾರೊಬ್ಬರು ಪ್ರತಿಭಟನೆ ಮಾಡಲು ಮುಂದಾಗ್ಲಿಲ್ವಾ ಈ ವಿಷಯವಾಗಿ ಮೇಡಮ್? ಯಾಕಂದ್ರೆ ಪ್ರತಿಭಟನೆ ಮಾಡ್ತಿದ್ರು, ಮಾಡಿದ್ರು ಒಂದ್ ಆಟ ಎಲ್ಲ ಇದ್ ಮಾಡಿದ್ರು ಮಾಡಿದ್ರು. ಇವಾಗ ಫಸ್ಟ್ ಈ ಒಂದು ತಿಂಗಳಾಯ್ತು ಮೇಡಮ್ ಪಿಡಿಒ ಬಂದು. ಅವ್ರು ಫಸ್ಟ್ ಇರೋರ್ಗು ಹೇಳಿದ್ವಿ ದಾದ್ದೂರ್ ಅಪ್ಪಗೆ, ಇವಾಗ ಈ ಮೊನ್ನೆ ಬಂದಿದ್ದೀನಿ ನಾನು ಪಿಡಿಒ, ನಾನು ಎಲ್ಲ ಇದು ಮಾಡ್ತೀನಪ್ಪ ಅಂತಂದ್ ಹೇಳಿದ್ರು. ಅದು ಒಂದ್ 15 ದಿನ ಒಳಗಡೆ ಹೇಳಿದೆ. ಅಲ್ಲ, ಇವತ್ತಿಗೆ ಹೇಳಿ ಎಷ್ಟ್ ದಿನ ಆಯ್ತು? ಇವತ್ತಿಗೆ ಹೇಳಿ ಮೇಡಮ್ ನಾನು ವಾರ ಆಯ್ತು ಮೇಡಮ್, ನಾನು ಎಲ್ಲ ವಾಟ್ಸ್ಆಪ್ ಮಾಡಿರೋದ್ ಗೊತ್ತಾ ಡೇಟ್ ಇದೆ ಪಿಡಿಒಗೆ. ಯಾರು ರಾಘವೇಂದ್ರ ಅವ್ರಿಗೆ ತಿಳಿಸಿದ್ರ? ರಾಘವೇಂದ್ರ ಅವ್ರಿಗೆ ಹೇಳಿದ್ವಿ, ಮೆಂಬರ್ ಹೇಳಿದ್ದಾರೆ, ಒಬ್ಬ ಎಲ್ಲಾರು ಹೇಳಿದಾರೆ. ಅವ್ರು ಕಿವಿಬೇಕ ಹಾಕಂತಿರ್ಲಿಲ್ಲ ಮೇಡಮ್. ಆದ್ರೂ ಎಲ್ರು ಜನರು ಅಲ್ಲಿನೂ ಸುಮ್ನೆ ಇದ್ದಾರೆ, ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ ಅಂತ. ಅಧಿಕಾರಿಗಳು ಯಾರು ಕೂಡ ಆ ಜಾಗಕ್ಕೆ ಬರ್ತಾ ಇಲ್ಲ. ಇಲ್ಲ ಮೇಡಮ್, ಬರ್ತಿಲ್ಲ ಅವ್ರು, ಬರ್ತಿಲ್ಲ. ಎಸ್, ಓಕೆ, ನಾವು ಪಿಡಿಒರನ್ನು ಕೂಡ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಎಸ್, ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸತತವಾಗಿ ಒಂದು ವರ್ಷದಿಂದ ಈ ಪರಿಸ್ಥಿತಿ ಇದೆ ಇಲ್ಲಿ, ಆದ್ರೆ ಅಧಿಕಾರಿಗಳು ಮಾತ್ರ ಯಾರು ಕ್ಯಾರೆ ಅಂತ ಇಲ್ಲ. ಸಾಕಷ್ಟು ಬಾರಿ ಅವರಿಗೆ ಮನವಿ ಮಾಡಿದ್ವಿ, ವಾಟ್ಸ್ಆಪ್ ಮುಖಾಂತರ ನಾವು ಅವ್ರಿಗೆ ತಿಳಿಸಿದ್ದೀವಿ, ಆದ್ರೂ ಕೂಡ ಅವರು ಆಯ್ತು ಮಾಡಿಸ್ಕೊಡ್ತೀವಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿಯವರೆಗೂ ಯಾರೊಬ್ಬರು ಕೂಡ ಬಂದಿಲ್ಲ, ಟ್ಯಾಂಕರ್ ಕೂಡ ನೋಡಿಲ್ಲ. ಇದೇ ನೀರನ್ನ ಕುಡಿತಾ ಇದ್ದೀವಿ ಒಂದು ವರ್ಷದಿಂದ. ಹಾಗೆ ಮಲೇರಿಯಾ ಜ್ವರ ಮತ್ತು ಕೆಮ್ಮು ಇತರೆ ರೋಗಿಗಳಿಂದ ಇಲ್ಲಿ ಜನರು ತುತ್ತಾಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗ್ರಾಮಸ್ಥರ ಮಾತಾಗಿತ್ತು. ಅಪ್ಪ ಇಂಟ್ರೋಪ್ ಅಂತ
ವಿಷಯವಾಗಿ ಅಮೋಕ್ ಟಿವಿ ಪಿಡಿಒ ರಾಘವೇಂದ್ರ ಅವರಿಗೂ ಕೂಡ ಕರೆ ಮಾಡಿದ್ರು. ಯಾವುದೇ ರೀತಿಯಾಗಿ ಕರೆ ಕೂಡ ಸ್ಪಂದಿಸ್ತಾ ಇಲ್ಲ ಕರೆಗೆ. ಇನ್ನು ಗ್ರಾಮಸ್ಥರ ಕರೆಗೆ ಇವರು ಸ್ಪಂದನೆ ಹೇಗೆ ಕೊಡ್ತಾರೆ, ವ್ಯವಸ್ಥೆನ ಹೇಗೆ ಮಾಡ್ಕೊಡ್ತಾರೆ? ಈಗ ಮಾಧ್ಯಮಗಳ ಕರೆನೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದಾರೆ ಇವರು. ಇನ್ನು ಗ್ರಾಮಸ್ಥರ ಒಂದು ಅಲ್ಲಿರುವಂತಹ ಸಮಸ್ಯೆನ ಇವರು ಹೇಗೆ ಆಲಿಸ್ತಾರೆ ಅಂತ ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಗ್ರಾಮಸ್ಥರು ಹೇಳುವಂತಹ ಸಮಸ್ಯೆ ಒಂದ್ ಕಡೆ ಆದ್ರೆ ನಮಗೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದಷ್ಟು ನಮ್ಮ ಪ್ರತಿನಿಧಿ ಇಮ್ರಾನುಲ್ಲಾ ಅವರು ಕೂಡ ಈ ವಿಷಯವಾಗಿ ತಹಶೀಲ್ದಾರ್ ಅವರೇ ಗಮನಕ್ಕೆ ತರಬೇಕು, ಹಾಗೂ ಅಲ್ಲಿ ಜನರಿಗೆ ಸರಿಯಾದ ರೀತಿಯಾಗಿ ನೀರಿನ ವ್ಯವಸ್ಥೆ ಸಿಗಬೇಕು, ಸ್ವಚ್ಛತೆಗೊಳಿಸಬೇಕು ಆ ಗ್ರಾಮ ಅನ್ನೋದು ಕೂಡ ಅಮೋಕ್ ಟಿವಿಯಿಂದ ಒಂದು ಮನವಿ ನಿಮಗೆ. ಹೇ